ಒಮ್ಮೆ ಒಬ್ಬನ ಸಾವು ಬಂತಂತು. ಮನಿ ಕಟ್ಟಿ ಮೇಲೆ ಕುಂತಿದ್ದ ಯಮ ಬಂದ. ಬಂದ ಕೂಡಲೇ ಇವ ಕೇಳ್ದ, ಯಾರಪ್ಪ ನೀನು ಅಂತ. ನಾ ಯಮಧರ್ಮ ಅಂದವ. ಇಲ್ಲಕ್ಕೆ ಬಂದಿಯಪ್ಪ ಅಂದವ. ಅವ ಒಂದು ಲಿಸ್ಟ್ ಹಿಡ್ಕೊಂಬಂದಿದ್ದ, ಕೈಯಾಗಿಲ್ಲಪ್ಪ, ಮತ್ತ ನಿಂದು ಮುಗಿತ ಆಯುಷ್ಯ ಮುಗಿದೈತಿ, ಕರ್ಕೊಂಡು ಹೋಗಕ್ ಬಂದಿನಿ ನೋಡಿಗ, ಲಿಸ್ಟರ ನೋಡಿ ನಿಂದ ಟಾಪ್ ಲಿಸ್ಟ್ನಾಗ ನಿಂದ ಹೆಸರು ಮ್ಯಾಲ ಫಸ್ಟ್ ಐತಿ ಅಂದ. ಅವನಿಗೆ ಹೆದರಿಕೆ ಬಂತೀವ, ಯಮ ನನ್ನ ಕರ್ಕೊಂಡು ಹೋಗಕ್ ಬಂದಾನು, ಹೆಂಗೂ ಕರ್ಕೊಂಡು ಹೋಗ್ತಾನ, ಏನೋ ಒಂದು ಪ್ರಯೋಗ ಮಾಡ್ಬೇಕಂತ, ಬರ್ರಿ ಬರ್ರಿ ಕೂಡ್ರಿ ಅಂತ ಹೇಳಿ ಒಂದು ಚಾಪೆ ಹಾಸಿ ಕೂಡಿಸ್ದ. ಯಾರಿಗೆ? ಅತಿಥಿಗಲ್ಲ, ಯಮಧರ್ಮದ. ಕೂಡಿಸಿ ಒಂದ್ ಸ್ವಲ್ಪ ಹಣ್ಣು ತೋಡ್ರಿ ಅಂತ ಹಣ್ಣು ಕೊಟ್ಟ. ಅದು ಹಣ್ಣು ತಿನ್ನಕತ್ತ ಯಮ, ಒಂದು ನಿಮಿಷ ತಡ್ರಿ ಒಳಗೆ ಹೋಗಿ ಬರ್ತೀನಂತ ಒಂದ್ ಚಲೋ ಕಪ್ಪನ್ಯಾಗ ಹಾಲು ಹಾಕೊಂಡ್ಬಂದ. ಬರೇ ಹಾಲು ತಗೊಂಡ್ಬರ್ಲಿಲ್ಲ, ಮನುಷ್ಯ ಇವ ಬೆರಿಕೆ ಸ್ವಲ್ಪ ಶಾಣೆ, ಅದ್ರಾಗ ಒಂದು ನಿದ್ದಿಗೋಲಿ ಹಾಕೊಂಡ್ಬಂದ, ಹಾಕಿ ಯಮನಿಗೆ ಕುಡಿಸ್ದ. ಮತ್ತು ಮನುಷ್ಯರಾದ್ರೇನು ಯಮ ಆದ್ರೂ ಗೋಲಿ ಗೋಲಿ ಕೆಲಸನ ಮಾಡೋದಿಲ್ಲ, ಅದು ಅದು ನಿದ್ದೆ ಹತ್ತು ಬಿಡ್ತದೆ ಪಾಪ. ಅವ ನಿದ್ದೆ ಹತ್ತದ ಕೂಡಲೇ ಇವ ಏನು ಮಾಡ್ದ, ಆ ಲಿಸ್ಟ್ ತಗೊಂಡು ಕಂಪ್ಯೂಟರ್ನಾಗ ಒಯ್ದು ಮತ್ತೆ ಟೈಪ್ ಮಾಡಿ ಒಂದು ಮ್ಯಾಲಿತ್ತ ಹೆಸರು ತಂದು ಪೂರಾ ಲಾಸ್ಟ್ಗೆ ಹಾಕೊಂಡ್ವ, ಹಾಕಿ ಮತ್ತೆ ಅವನ ಮಗ್ಗಲ್ ಲಿಸ್ಟ್ ಇಟ್ಟ. ಅವ ಯಮನಿಗೆ ಹೆಸರತ್ತ. ಅವ ಅಂದ, ನಾ ಇಷ್ಟು ಸಲ ಈ ಮಂದಿನ ಕರ್ಕೊಂಡು ಹೋಗಕ್ ಬಂದೀನಿ, ಎಲ್ಲರೂ ನನಗೆ ಬರೀ ಹೆದರಿ ಹೆದರಿ ಓಡ್ ಹೋದ್ರು, ಇಷ್ಟು ಚಲೋ ಅತಿಥಿ ಸತ್ಕಾರ ಮಾಡಿದ್ದಿಲ್ಲ, ನಿದ್ದೆ ಅನ್ನೋದ ಗೊತ್ತಿದ್ದಿಲ್ಲ ನನಗೆ, ಎಷ್ಟು ಆರಾಮ್ ನಿದ್ದೆ ಮಾಡಿಸ್ದಪ್ಪ ನಿನ್ನ ಈ ಈ ಸೇವಾಕ್ಕೆ ನಾ ತೃಪ್ತಿಯಾಗಿನಿ. ಈಗ ನೋಡು, ನಿನ್ನ ಹೆಸರು ಫಸ್ಟ್ ಇತ್ತು, ಈಗ ನಿನ್ನ ಬಿಡ್ತೀನಿ, ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ ನೋಡಿ, ಈಗ ನಿನ್ನ ಬಿಡ್ತೀನಿ, ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ, ತಪ್ಪಿಸಕ್ ಸಾಧ್ಯ ಐತೆ ಹೇಳಿ. ಹೆಂಗ ಮಾಡಿದ್ರು ನಾವು ಹೋಗದ ಒಂದ್ ದಿವಸ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು ಈ ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕೈತಲ್ಲ, ಅದು ಮಾತ್ರ ನಮ್ಮ ಕೈಯಲ್ಲಿ ಐತೆ.